ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ಒಂದಲ್ಲ ಒಂದ್ ದಿವಸ ಇವಳು ತಿರುಗಿ ಬೀಳ್ತಾಳೆ ಅನ್ನೋದಾದ್ರೆ ಅಲ್ಲಿ ಗಂಟ ಇವಳು ಬದುಕಕ್ಕೆ ಬಿಡಕ್ಕಿಲ್ಲ. ನಮ್ಮ ಉಸಿರಾಟಕ್ಕೆ ತೊಂದರೆ ಮಾಡ್ಕೊಳಕ್ಕೂ ಮುಂಚೆ ಇವಳು ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ಎಲ್ಲ ನಿಲ್ಲಿಸ್ತೀಯ ವಾ, ಈ ಕಿತ ನಾನು ಹೇಳಕ್ಕಿಲ್ಲ, ಮಾಡಿ ತೋರಿಸ್ತೀನಿ. ಈಗ ನಿಮ್ಮ ನಿರ್ಧಾರಕ್ಕೆ ಒಪ್ಕೊಳ್ಳಿ ಅಂತ ಬಲವಂತ ಮಾಡಿ ನಮ್ಮ ಕೊನೆ ಆಸೆನೂ ನಿರಾಸೆ ಆಗೋ ಹಾಗೆ ಮಾಡಬೇಡಿ. ತಪ್ಪು ತಿಳ್ಕೋಬೇಡಿ, ನಿಮ್ಮ ಹಕ್ಕನ್ನು ಕಿತ್ಕೋಬೇಕು ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ನಮ್ಮ ಅತ್ತೆ ಹಠಮಾರಿ, ಯಾವುದೇ ಕಾರಣಕ್ಕೂ ತಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳೋದಿಲ್ಲ. ಇನ್ನು ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ನಿರ್ಧಾರಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ. ಇನ್ನು ನಾನೇ ಹೋಗಿ ಅವ್ರ ಹತ್ರ ಕೇಳಿದ್ರು ನೀನು ಇಷ್ಟ ಬಂದಾಗ ಹೋಗಿ ಮದುವೆ ಮಾಡ್ಕೋ ಅಂತ ಹೇಳ್ತಾರೆ ಹೊರತು ನಮ್ಮ ಅತ್ತೆನ ಬಿಟ್ಟು ಅವ್ರ ಮದುವೆಗೆ ಬರಲ್ಲ. ನಾನು ತಾನೇ ಎಷ್ಟು ದಿನ ಅಂತ ಸುಮ್ಮನೆ ಇರಲಿ ಹೇಳಿ, ನಾನು ಮನುಷ್ಯನೇ. ನಿಶ್ಚಿತಾರ್ಥ ಆಗಿರೋ ಒಂದು ಸಂಬಂಧನ ಯಾವ ಮನುಷ್ಯನೇ ಆದರೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನು ಅದಕ್ಕೆ ಹೋರಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ನಿಮ್ಮ ನಿರ್ಧಾರ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಆದರೆ ವಧುವಿನ ತಂದೆಯಾಗಿ ಮಗಳ ಮದುವೆ ಆಗೋಗ್ಲಿ ಅಂತ ಒಪ್ಪಿಗೆ ಕೊಡ್ಬೋದೇ, ಆದರೂ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಇದಕ್ಕೆ ಒಪ್ಕೊಳ್ಳೋದು ನನಗೆ ಕಷ್ಟ ಆಗ್ತಾ ಇದೆ. ಈ ಮದುವೆ ಅನ್ನೋದು ಎರಡು ಕುಟುಂಬಗಳ ಮಧ್ಯೆ ಸೇತುವೆ ಆಗಬೇಕೇ ಹೊರತು ಅದೊಂದು ಅಡ್ಡಗೋಡೆ ಆಗಬಾರ್ದು. ನೋಡಿ, ದಯವಿಟ್ಟು ಕ್ಷಮಿಸಿ. ಆನಂದ್ ಅವರೇ, ನೀವಾದರೂ ನನ್ನ ಸಹಾಯಕ್ಕೆ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ತಂಗಿ ಮದುವೆ ಮಾಡಬೇಕು ಅನ್ನೋ ಕಾಳಜಿ ನಿಮಗೂ ಇದೆ ಅಲ್ವಾ? ಹೌದು, ಎಲ್ಲ ಅಣ್ಣಂದಿರ ಹಾಗೆ ನನ್ನ ತಂಗಿ ಮದುವೆನೂ ಆದಷ್ಟು ಬೇಗ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಅದಕ್ಕೋಸ್ಕರ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಬೇಕು ಅನ್ನೋ ಆಸೆ ನನಗಿಲ್ಲ. ಹಾಗಿದ್ರೆ ನೀವ್ಯಾರು ನನ್ನ ಮದುವೆಗೆ ಒಪ್ಪೋದಿಲ್ಲ ಅಂತಾಯ್ತು ಅಲ್ವಾ? ಅಲ್ಲಪ್ಪ, ಮದುವೆ ಯಾರು ಬೇಡ ಅಂತಾರೆ? ನಿಮ್ಮಂಥ ಅಳಿಯ ನಮಗೆ ಸಿಕ್ಕಿರೋದು ಸಂತೋಷನೇ. ಆದರೆ ರಿಜಿಸ್ಟರ್ ಮ್ಯಾರೇಜ್ ಅಂತೀಯಲ್ಲ, ಅದೊಂದಾಗಲ್ಲ ನೋಡಪ್ಪ. ನೋಡಪ್ಪ, ಒಂದಲ್ಲ ಒಂದಿನ ನಿಮ್ಮ ಅತ್ತೆನೇ ನಿಂತು ಈ ಮದುವೆ ನಡೆಸೋ ದಿನ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾವು ಕಾಯೋಣ. ಹೌದು ಅಳಿಯಂದ್ರೆ, ಯಾವತ್ತಿದ್ರೂ ಭಾವನನ್ ಕುದುಕೆಗೆ ನೀವೇ ತಾಳಿ ಕಟ್ಟೋದು ಆ ನಂಬಿಕೆ ನಮಗಿದೆ. ಒಟ್ಟಿನಲ್ಲಿ ನಮ್ಮ ಅತ್ತೆ ಹಠ ಬಿಡೋದಿಲ್ಲ, ನೀವು ನಿಮ್ಮ ಸ್ವಾಭಿಮಾನ ಬಿಡೋದಿಲ್ಲ. ಇದ್ರ ಮಧ್ಯೆ ಸಿಕ್ಕಾಕೊಂಡಿರೋ ನಮಗೆ ನೆಮ್ಮದಿ ಇಲ್ಲ. ಏನಿವೆ, ನೀವು ನಿಮ್ಮ ನಿರ್ಧಾರನ ಹೇಳಿದ್ದೀರಾ, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಪಾಪ, ಏಟೊಂದು ಆಸೆ ಇಟ್ಕೊಂಡು ಬಂದಿದ್ರು, ಸುಮ್ಕೆ ಹೂ ಅಂದಿದ್ರೆ ಆಯ್ತಾಯ್ತಪ್ಪ. ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆನೂ ಅಲ್ವಾ? ಅಮ್ಮ, ಮಹಾತಾಯಿ, ನಿನಗೊಂದು ದೀರ್ಘದಂಡ ನಮಸ್ಕಾರ ಮಾಡ್ತೀನಿ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಏನು ಮಾಡಬೇಕು ಅಂತ ದೊಡ್ಡವ್ರು ತೀರ್ಮಾನ ಮಾಡ್ತಾರೆ. ಒಳ್ಳೆದಲ್ಲಿ ಒಳಗೆ ಬಂದರೆ ನನ್ನನ್ನೇ ಕೆಟ್ಟೋಳು ಅಂತ್ಯಾ? ಯಾರು ಏನೇ ಹೇಳಿದ್ರು ಸರಿ, ನಾನೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತೀನಿ. ಭಾನುವರೆ, ನಾನು ನಿಮ್ಮ ಹತ್ರ ಮಾತಾಡಬೇಕು ಪ್ಲೀಸ್, ಒಂದು ಎರಡು ನಿಮಿಷ. ಭಾನುವರೆ ಪ್ಲೀಸ್, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ, ನಾನು ನನ್ನ ನಿರ್ಧಾರನ ಹೇಳಿದ್ದೀನಿ. ಆದರೆ ನಿಮ್ಮ ಮನೆಯವರು ಅದಕ್ಕೆ ಒಪ್ಕೋತಾ ಇಲ್ಲ. ಇದಕ್ಕೆ ಮೇಲೂ ಅವರು ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಯಾವತ್ತಿಗೂ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ
ನೀವು ನನ್ನ ಜೊತೆ ಬಂದ್ಬಿಡಿ, ನಾವು ಯಾವುದಾದ್ರು ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ. ಆಗ ನಮ್ಮ ಅತ್ತೆ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ಮನೆಯವರು ಒಳಗೆ ಸೇರಿಸ್ಕೊಳ್ಳಿಲ್ಲ ಅಂದರೆ ನಾವಿಬ್ಬರು ಸಪರೇಟಾಗಿ ಜೀವನ ಮಾಡೋಣ. ನನಗೆ ನೀನು, ನಿನಗೆ ನಾನು ಅಂತ ಸಂತೋಷವಾಗಿ ಜೀವನ ಮಾಡ್ಬೋದು. ಸಾರಿ, ನನಗೆ ನನ್ನ ಫ್ಯಾಮಿಲಿನೇ ಸಂತೋಷ. ನನ್ನ ಫ್ಯಾಮಿಲಿ ಬಿಟ್ಟರೆ ಸಂತೋಷನೇ ಬಿಟ್ಟಾಗೆ. ನೀವು ಕರೆದಿದ ತಕ್ಷಣ ಅಪ್ಪ ಅಮ್ಮನ ಬಿಟ್ಟು ಬರೋದಕ್ಕೆ ನಾನೇನು ಅವ್ರ ದತ್ತುಪುತ್ರಿ ಅಲ್ಲ, ಸ್ವಂತ ಮಗಳು. ಆದರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಸಂತೋಷ ಬೇಕಾಗಿಲ್ವಲ್ಲ. ಈಗಾಗಲೇ ನಮ್ಮಿಬ್ಬರು ನಿಶ್ಚಿತಾರ್ಥ ಆಗೋಗಿದೆ. ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತಾನೆ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ನಿಮಗೂ ಆ ಭಾವನೆ ಇಲ್ವಾ? ನಿಮ್ಮ ಮನೆಯವರು ನನ್ನ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿ ಬೇರೊಬ್ಬ ಹುಡುಗನ ತೋರಿಸಿ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರಾ? ಮತ್ತ್ಯಾಕೆ ಈ ಹಠ? ಸುಮ್ಮನೆ ನನ್ನ ಮಾತು ಒಪ್ಕೊಂಡು ಬಂದ್ಬಿಡಿ, ನಾವಿಬ್ಬರು ಮದುವೆ ಆಗ್ಬಿಡೋಣ. ನಾನು ಮನೆ ಬಿಟ್ಟು ನಿಮ್ಮ ಜೊತೆ ಬಂದರೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಪ್ರೂವ್ ಆಗುತ್ತಾ? ಹಾಗಿದ್ರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಆದರೆ ನಿಮ್ಮ ನಿರ್ಧಾರಕ್ಕೆ ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ. ಭಾವನವರೇ, ಭಾವನವರೇ, ಪ್ಲೀಸ್ ಒಂದು ನಿಮಿಷ ನನ್ನ ಮಾತು ಕೇಳಿ. ಏನಬಿ, ನಿಮ್ಮನ್ನ ತುಂಬ ಒಳ್ಳೆ ಹುಡುಗ ಅಂತ ಕಂಡಿದ್ದೆ, ಆದರೆ ನೀವು ನೋಡಿದ್ರೆ ನಮ್ಮ ಹುಡುಗಿನ ಕರ್ಕೊಂಡು ಓಡೋಗೋಕ್ಕೆ ಪ್ಲಾನ್ ಮಾಡ್ಕೊಂಡಿರಂಗಿದ್ದೀರಾ? ಅದು ಹೆಂಗ ಕೇಳಿದೆ ನೀ ನಮ್ಮ ಹುಡುಗಿನ ಹಂಗೆ? ನೋಡಿ, ನಾವು ನಮ್ಮ ಹುಡುಗಿನ ಹಂಗೆಲ್ಲ ಬೆಳೆಸಿಲ್ಲ. ತುಂಬ ಮರ್ಯಾದಸ್ತ್ರ ಮನೆ ಹುಡುಗಿ ಅವಳು. ನಾನು ಮರ್ಯಾದಸ್ತ್ ಮನೆತನದ ಹುಡುಗನೇ. ನಮ್ಮ ಅಪ್ಪ ಅಮ್ಮನ ಗೌರವದ ಬಗ್ಗೆ ನನಗೂ ಭಯ ಇದೆ, ಹಾಗೇನೆ ಭಾವನ ಅವ್ರ ಅಪ್ಪ ಅಮ್ಮನ ಮರ್ಯಾದೆ ಬಗ್ಗೆನೂ ಕಾಳಜಿ ಇದೆ. ಅದಕ್ಕೆ ಮನೆ ತನಕ ಬಂದು ಕೇಳ್ಕೊಂಡಲ್ಲ, ಆದರೆ ಅವರು ಒಪ್ಕೊಳ್ಳಿಲ್ಲ. ಇಲ್ಲಿ ಭಾವನೂ ಒಪ್ಕೋತಾ ಇಲ್ಲ. ಈ ರೀತಿ ಒದ್ದಾಡ್ತಲ್ಲಿ ಬದುಕೋದ್ಕಿನ್ನ ಸಾಯೋದೇ ಮೇಲೆ ಅನಿಸ್ಬಿಟ್ಟಿದೆ ನನಗೆ. ಹೌದು, ಅದೇ ಸರಿ. ನಿಮಗೆ ಮಾತ್ರ ಮಾನ ಅಭಿಮಾನ ಎಲ್ಲ ಇದೆ ಅಲ್ವಾ? ಹೋಗಿ, ನೀವೇ ಚೆನ್ನಾಗಿರಿ. ಭಾವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೆ, ನಾನೇ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಅಷ್ಟೊಂದು ಇಷ್ಟಪಡ್ತೀರಾ ನೀವು ಅವಳನ್ನ? ಅವಳಿಲ್ಲದೆ ನಾನು ಬದುಕಲ್ಲ ರೀ. ನೀವೇನಾದರೂ ಮಾಡಿ ನನ್ನ ಜೊತೆ ಮದುವೆ ಮಾಡಿಸಿ, ಪ್ಲೀಸ್. ಸರಿ, ನಾಳಿಕೆ ನಿಮ್ಮ ಮದುವೆ ದೇವಸ್ಥಾನದಾಗೆ. ಮನೆನಾಗ ಯಾರಿಗೂ ಹೇಳ್ದೆ ಬಂದ್ಬಿಡಿ, ನಾನು ಭಾವನನ್ನ ಕರ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿ ಗಂಟನಾರ ಈ ಸಾಯ್ತೀನಿ ಅನ್ನೋ ಉಚಿತನ ಅಂದ್ಬಿಟ್ಬಿಟ್ಟು ಹೊಸ ತಾಳ್ಮೆ ಇಟ್ಕೊಳ್ಳಿ. ನಿಜವಾಗ್ಲೂ ನೀವು ನಾಳೆ ಭಾವನನ್ನ ಕರ್ಕೊಂಬರ್ತೀರಾ? ಅಮ್ಮಯ್ಯ, ನರಸೇಗೌಡ್ರ ಮಗಳನ್ನು ಒಂದು ಕಿತ ಮಾತು ಕೊಟ್ಟರೆ ಮುಗೀತು. ಈಗ ನೀವು ಹೋಗಿ ಮದುವೆಗೆ ತಯಾರಿ ಮಾಡ್ಕೊಳ್ಳಿ, ಹೋಗಿ. ನಾಳೆ ಬೆಳಿಗ್ಗೆ ನಾನೇ ಭಾವನನ್ನ ಕರ್ಕೊಂಬರ್ತೀನಿ. ಅದು ಸರಿ, ಎಲ್ಲಿ, ಯಾವ ದೇವಸ್ಥಾನದಲ್ಲಿ? ಅದನ್ನೆಲ್ಲ ನಾನು ಈಗ ಹೇಳೋಕ್ಕಿಲ್ಲ, ಫೋನ್ ಮಾಡಿ ಹೇಳ್ತೀನಿ. ಈಗ ಹೋಗಿ ನೀವು ತಯಾರಿ ಮಾಡ್ಕೊಳ್ಳಿ, ಹೋಗಿ. ಬಂದ್ಬಿಡಿ, ನಾವು ಯಾವ್ದಾದ್ರು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡೋಣ. ಆದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ ಸಂತೋಷ ಬೇಕಾಗಿಲ್ವಲ್ಲ. ಈಗಾಗಲೇ ನಮ್ಮಿಬ್ರು ನಿಶ್ಚಿತಾರ್ಥ ಆಗೋಗಿದೆ. ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತಾನೆ ಅಂದ್ಕೊಂಡು ಬದುಕ್ತಾ ಇದ್ದೀನಿ. ನನಗೆ ನೀನು, ನಿನಗೆ ನಾನು ಅಂತ ಸಂತೋಷವಾಗಿ ಜೀವನ ಮಾಡ್ಬೋದು. ನಿಮ್ಮ ಮನೆಯವರು ನನ್ನ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿ ಬೇರೊಬ್ಬ ಹುಡುಗನ ತೋರಿಸಿ ಮದುವೆ ಮಾಡ್ಕೊ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರಾ? ಮತ್ತ್ಯಾಕೆ ಈ ಹಠ? ಸುಮ್ಮನೆ ನನ್ನ ಮಾತು ಒಪ್ಕೊಂಡು ಬಂದ್ಬಿಡಿ, ನಾವಿಬ್ರು ಮದುವೆ ಆಗ್ಬಿಡೋಣ. ಏನು, ಮದುವೆ ಗಂಡು ಬಂದು ಮದುವೆ ಆಗವ ಅಂತ ಕೇಳಿದಾಗ ಬೇಡ ಅಂದು ತೆಪ್ಪು ಮಾಡಿದೆ ಅಂತ ಅನಿಸ್ತೈತಾ? ಇದನ್ನೇ ತಾನೇ ನೀನು ಯೋಚನೆ ಮಾಡ್ತಿರೋದು? ಆಹಾ ಅಮ್ಮಯ್ಯ, ನನಗೆಲ್ಲ ಗೊತ್ತಮ್ಮ. ಅವನ ಮುಂದೆ ನಿನ್ನ ಬಾಯಿ ಬೇಡ ಬೇಡ ಅಂದರು ನಿನ್ನ ಮನಸ್ಸು ಒಪ್ಕೋ ಅಂತಾಯ್ತು ಅಂತ. ಇವತ್ತು ಅಭಿ ನಿಂಗೆ ರಸ್ತೆನಾಗ ಸಿಕ್ಕಿ ಮದುವೆ ಆಗು ಅಂತ ಕೇಳಿದ್ದು, ನೀನು ಬೇಡ ಅಂತ ಹೇಳಿದ್ದು ಎಲ್ಲನೂ ನನ್ನ ಕಣ್ಣಾರೆ ನೋಡಿ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ನಿ. ನಿಂಗೂ ಆ ಹುಡುಗ ಅಂದರೆ ಪಿರಾಣ ತಾನೆ? ಅಕ್ಕೆ, ಗೊತ್ತಿದ್ದು ಗೊತ್ತಿದ್ದು ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ?
ಅವ್ರು ನನ್ನ ಮನೆಯವ್ರನ್ನೆಲ್ಲ ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋಣಪ್ಪ ಅಂತ ಕರೆದ್ರು. ನಾನು ಅವ್ರನ್ನ ಇಷ್ಟಪಡ್ತಾ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮನೆಯವ್ರು ಇಷ್ಟು ವಿರುದ್ಧವಾಗಿ ನಡ್ಕೊಳ್ಳೋಕ್ಕಾಗುತ್ತಾ ಹೇಳಿ. ನೋಡಿ ಭಾವನಾ, ನಾನು ನಿಮ್ಮಂಗೆ ಈ ಸ್ಕೂಲು ಕಾಲೇಜ್ನಂತೆಲ್ಲ ಓದಿ ಈಗಿನ ಕಾಲದ ಪಿರುತಿ ಪ್ರೇಮದ ಬಗ್ಗೆ ತಿಳ್ಕೊಂಡವಳಲ್ಲ. ಆದರೆ ನನಗೆ ಗೊತ್ತಿರೋದು ಇಷ್ಟೇಯ, ನಾವೊಂದು ಒಳ್ಳೆಯದನ್ನು ಇಷ್ಟಪಟ್ಟರೆ ಅದನ್ನು ಹೆಂಗಾರ ಸರಿ ಪಡ್ಕೊಳ್ಳೇಬೇಕು. ನೀನೇನಾರ ಮದುವೆಗೆ ಒಪ್ಕೊಂಡ್ರೆ ಆ ಹುಡುಗನೂ ಸಿಗ್ತಾನೆ, ಮನೆಯವರು ಇರ್ತಾರೆ. ಆದರೆ ನೀನೇನಾರ ಮದುವೆಗೆ ಒಪ್ಕೊಂಡಿಲ್ಲ ಅಂದರೆ ಬರೀ ಮನೆಯವ್ರು ಮಾತ್ರ ಇರ್ತಾರೆ, ಆ ಹುಡುಗ ಸಿಗಕ್ಕಿಲ್ಲ. ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿ.